ನಮಸ್ಕಾರ ಎಲ್ಲರಿಗೂ. ಫ್ಲೇವರ್ಸ್ ಆಫ್ ಲೈಫ್ ಬೈ ಸೌಮ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ನುಗ್ಗೆ ಸೊಪ್ಪು ಹಾಗೆ ಹೂವಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ, 10 ನಿಮಿಷದೊಳಗಡೆ ರೆಡಿಯಾಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾದರೆ ಬನ್ನಿ ನುಗ್ಗೆ ಸೊಪ್ಪು ಹಾಗೆ ನುಗ್ಗೆ ಹೂವಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ ನೋಡಿ, ನುಗ್ಗೆ ಸೊಪ್ಪು ಹಾಗೆ ಹೂವು ಎಲ್ಲ ಒಟ್ಟಿಗೆ ಇದೆ. ಈಗ ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೋಬೇಕಾದ್ರೆ ಆದಷ್ಟು ಎಳೆದ ಎಲೆನ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಬಲ್ತಿದ್ರೆ ಎಲೆ ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ನಾವು ಇಲ್ಲಿ ನೋಡಿ, ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ತುಂಬ ಎಳೆದು ಅಂದರೆ ತುಂಬ ಎಳೆದು ಎಲೆ, ಅಷ್ಟು ಎಳೆದು ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ನುಗ್ಗೆ ಎಲೆ ಮತ್ತು ಹೂವಲ್ಲಿ ತುಂಬ ಮೆಡಿಸಿನ್ ಪ್ರಾಪರ್ಟೀಸ್ ಇದೆ. ಇದು ಡಯಾಬಿಟೀಸಿಗೆ, ಸ್ಕಿನ್ ಡಿಸೀಸಿಗೆಲ್ಲ ತುಂಬ ಒಳ್ಳೆಯದು. ನೆಕ್ಸ್ಟ್ ನೋಡಿ, ಹೂವು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹತ್ರ ಹತ್ರ 1 ಕಪ್ಪಷ್ಟು ಹೂವು ಸಿಕ್ಕಿದೆ. ಹೂವು ತುಂಬ ಕ್ವಾಂಟಿಟಿಯಲ್ಲಿ ಸಿಕ್ಕಿದ್ರೆ ಬರೀ ಹೂವಿನ ಪಲ್ಯನೇ ಮಾಡ್ಕೋಬೋದು, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಹೂವಿನದ್ರಲ್ಲಿ ವಡೆ ಮಾಡ್ಕೋಬೋದು, ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಹೂವಲ್ಲಿ ಮಾತ್ರ ಅಲ್ಲ, ಎಲೆಲೂ ಅಷ್ಟೇ, ನಾವು ವಡೆ ಮಾಡ್ಕೋಬೋದು. ಸಬ್ಬಸಿಗೆ ಸೊಪ್ಪು ಬದಲು ಇದ್ರ ಸೊಪ್ಪು ಹಾಕ್ಕೊಂಡು ವಡೆ ಮಾಡ್ಕೋಬೋದು ನಾವು. ನೆಕ್ಸ್ಟ್ ಈ ಸೊಪ್ಪಿಗೆ ಮತ್ತು ಹೂವಿಗೆ ನಾನು ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. 4-5 ಸಲ ಚೆನ್ನಾಗಿ ಸೊಪ್ಪು ಮತ್ತು ಹೂವನ್ನ ತೊಳ್ಕೋಬೇಕು. ಓಕೆ ನೋಡಿ, ಹೂವು ಮತ್ತು ಸೊಪ್ಪು ಎರಡನ್ನೂ ತೊಳೆದಿಟ್ಕೊಂಡಿದ್ದೀನಿ. ನನಗೆ ಹೂವು ಸ್ವಲ್ಪನೇ ಸಿಕ್ತು, ಸೊ ಅದಕ್ಕೋಸ್ಕರ ಎಲೆನೂ ಮಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಹೂವು ಮತ್ತು ಸೊಪ್ಪು ಎರಡೂ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿಯಾಗಿದ ತಕ್ಷಣ ಇದಕ್ಕೆ 1 3 ಟೇಬಲ್ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1/4 ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಕರಿಬೇವು ಸೊಪ್ಪು, 1 ಗ್ರೀನ್ ಚಿಲ್ಲಿ, ಹಾಗೆ 2 ಬ್ಯಾಡಗಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3-4 ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಗೆ ಹಾಕ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗಿದ ತಕ್ಷಣ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ದೊಡ್ಡ ಈರುಳ್ಳಿ ಫೈನ್ಲಿ ಚಾಪ್ ಮಾಡಿರೋದು ಯೂಸ್ ಮಾಡ್ಕೊಂಡಿರೋದು. ಹಾಗೆ ಅದ್ರ ಜೊತೆಗೆ 1/4 ಟೀಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪಲ್ಯಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಅಷ್ಟೇ ಜಾಸ್ತಿ ಹಾಕ್ಕೋಬೇಕು. ಕ್ವಾಂಟಿಟಿ, ನಾವು ಕ್ವಾಂಟಿಟಿ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಪಲ್ಯ. ಓಕೆ ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಈಗ 1/4 ಟೀಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1/4 ಟೀಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆ. ಓಕೆ, ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಈಗ ನಾನು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಸೈಜಿಂದು 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಫೈನ್ಲಿ ಚಾಪ್ ಮಾಡ್ಕೊಂಡು ಹಾಕ್ಕೋಬೇಕು. ಈ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಯಾವುದಾದ್ರೂ ಒಂದು ನುಗ್ಗೆಕಾಯಿ ರೆಸಿಪಿ ಸೊಪ್ಪಿಂದ ಇರ್ಬೋದು, ಅಥವಾ ಹೂವಿಂದ ಇರ್ಬೋದು, ಅಥವಾ ನುಗ್ಗೆಕಾಯಿಂದನೇ ಇರ್ಬೋದು, ವೀಕ್ಲಿ ಒನ್ಸ್ ಮಾಡಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಓಕೆ ನೋಡಿ, ಟೊಮೆಟೊ ಸ್ಮ್ಯಾಶ್ ಆಗಿದೆ. ಈಗ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ತೆಂಗಿನಕಾಯಿ ತುರಿನ ಟೊಮೆಟೊ ಹಾಗೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 3 ಟೀಸ್ಪೂನಷ್ಟು ಸುಕ್ಕ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸುಕ್ಕ ಪೌಡರನ್ನು ಅಷ್ಟೇ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸುಕ್ಕ ಮಸಾಲ ಪೌಡರ್ ಇಲ್ಲದವರು ಸಾಂಬಾರ್ ಪೌಡ್ರ್ ಹಾಕ್ಕೋಬೋದು, ಇಲ್ಲ ರಸಂ ಪೌಡ್ರನ್ನು ಹಾಕ್ಕೋಬೋದು. ಓಕೆ, ಹಾಕ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫಸ್ಟಿಗೆ ನಾನು ನುಗ್ಗೆಕಾಯಿ ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಟೀಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ನುಗ್ಗೆಕಾಯಿ ಸೊಪ್ಪು ಹಾಗೆ ಹೂವು ಹಾಗೆ ಕೊಟ್ಟಿರೋ ಒಗ್ಗರಣೆ ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪಿಗೆ ಯಾವತ್ತು ಉಪ್ಪು ಹಾಕ್ಕೋಬೇಕಾದ್ರೆ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ, ಸೊಪ್ಪು ಬೆಂದಮೇಲೆ ಸ್ವಲ್ಪ ಆಗುತ್ತೆ ಕ್ವಾಂಟಿಟಿ. ಅದಕ್ಕೋಸ್ಕರ ಈ ಪಲ್ಯ ಬೇಯೋದಕ್ಕೆ ನೀರು ಹಾಕ್ಕೊಳ್ತಿಲ್ಲ, ಸೊಪ್ಪಲ್ಲೇ ನೀರಿನಂಶ ಇರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಓಕೆ ನೋಡಿ, ಸೊಪ್ಪು ಹಾಗೆ ಹೂವು ಮತ್ತು ಕೊಟ್ಟಿರೋ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಚೆನ್ನಾಗಿ ಬೇಯಿಸೋಣ. ಓಕೆ ನೋಡಿ, ಆಫ್ಟರ್ 5 ಮಿನಿಟ್ಸ್ ಪಲ್ಯ ಬೆಂದಿದೆ ಚೆನ್ನಾಗಿ. ಸೊಪ್ಪೂ ಅಷ್ಟೇ ಬೆಂದಿದೆ, ಹೂವು ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ದು ಸಾಕು. ಈಗ ಮತ್ತೆ ಇದಕ್ಕೆ ನಾನು 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿನ ಪಲ್ಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಪಲ್ಯ ಜೊತೆ 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಅಗೇನ್ ಆಫ್ಟರ್ 2 ಮಿನಿಟ್ಸ್ ಪಲ್ಯ ರೆಡಿಯಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆ. ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿಯಾಗಿರೋ ನುಗ್ಗೆ ಸೊಪ್ಪು ಹಾಗೂ ಹೂವಿನ ಪಲ್ಯ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಕಹಿ ಅಂತೂ ಇರೋದೇ ಇಲ್ಲ. ನಾವು ತುಂಬ ಎಳೆ ಸೊಪ್ಪು ಹಾಗೆ ಹೂವನ್ನು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಇದು ಕಹಿ ಬರೋದಿಲ್ಲ. ಈ ಪಲ್ಯ ಅನ್ನ, ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಜೊತೆನು ಒಳ್ಳೆ ಕಾಂಬಿನೇಷನ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಹೆಲ್ತಿಗೂ ಅಷ್ಟೇ, ತುಂಬ ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದಿದು. ಸೊ ನೋಡಿದ್ರಲ್ಲ, ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಇಷ್ಟ ಆಗಿದೆ, ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.